ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಲಲಿತಾ ಸಹಸ್ರನಾಮ ವ್ಯಾಖ್ಯಾದಲ್ಲಿ ಲಲಿತೆ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಾನು 120 ಹೆಸರಿನ ಅರ್ಥವನ್ನು ಹೇಳಿದ್ದೇನೆ. ಈಗ ನೆಕ್ಸ್ಟು 121 130 ಹೆಸರಿನ ಅರ್ಥವನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನನ್ನ ಎಲ್ಲರಿಗೂ ಈ ಲಲಿತಾ ಹೆಸರಿನ ಅರ್ಥ ಆಗಲಿ ಅಂಥೇಳಿ, ಯಾಕಂದರೆ ಈಗ ಹೆಚ್ಚಾಗಿ ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಇದ್ದಾರೆ. ನಾನು ತುಂಬ ಜನರು ಹೇಳೋದನ್ನು ನೋಡಿದ್ದೀನಿ. ಅದಕ್ಕೆ ಎಲ್ರಿಗೂ ಅಟ್ಲೀಸ್ಟ್ ಆ ಹೆಸರಿನ ಅರ್ಥ ಆದರೂ ಏನು ಅನ್ನುವಂಥದ್ದು ಗೊತ್ತಾಗಲಿ ಅನ್ನುವಂಥ ಒಂದು ಕಣಕ್ಕೆ ಈ ಇದನ್ನು ಕಂಟೆಂಟ್ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಬಹುಶಃ ನನ್ನ ಈ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ನೆಕ್ಸ್ಟ್ ಹೇಳ್ತಾ ಇರೋದು, ನಾನು 121 ಹೆಸರಿನ ಅರ್ಥ ಭಯಾಪಹ, ಅಂದರೆ ಹೆದರಿಕೆಯನ್ನು ಹೋಗಲಾಡಿಸುವವಳು. ಶಾಂಭವಿ ಅಂದರೆ ಈಶ್ವರನ ಪತ್ನಿ. ಶಾರದಾರಾಧ್ಯ ಸರಸ್ವತಿಯಿಂದ ಪೂಜಿತಳು. ಶರ್ವಾಣಿ ಇದು ಪರಮೇಶ್ವರನ ಪತ್ನಿಯ ಹೆಸರು. ಇಲ್ಲಿ ಶರ್ವಾಣಿ ಅಂದರೆ ಪರಮೇಶ್ವರನ ಪತ್ನಿ. ಹಾಗೂ ಶರ್ಮದಾಯಿನಿ ಸುಖವನ್ನು ಕೊಡತಕ್ಕಂಥವಳು, ದೇವಿ ಸುಖವನ್ನು ಕೊಡತಕ್ಕಂಥವಳು ಶರ್ಮದಾಯಿನಿ. ಶಾಂಕರಿ ಅಂದರೆ ಶಂಕರನ ಪತ್ನಿ. ಶ್ರೀಕರಿ ಸಂಪತ್ತನ್ನು ಉಂಟು ಮಾಡುವಳು. ಶ್ರೀ ಇದು ಲಕ್ಷ್ಮಿಯ ಬೀಜ ಮಂತ್ರ. ಇಲ್ಲಿ ಶ್ರೀಕರಿ ಅಂದರೆ ಸಂಪತ್ತನ್ನು ಕೊಡತಕ್ಕಂಥವಳು. ಸಾಧ್ವಿ ಅಂದರೆ ಪತಿವ್ರತೆ. ಶರಚಂದ್ರ ನಿಭಾನನ ಅಂದರೆ ಶರತ್ಕಾಲದ ಚಂದ್ರನಂತೆ ಮುಖವುಳ್ಳವಳು. ದೇವಿ ಇಲ್ಲಿ ಮುಖವನ್ನು ವರ್ಣಿಸಲಾಗಿದೆ. ಇವಳ ಮುಖ ಕೂಡ ಅದ್ಭುತವಾಗಿ ಸುಂದರವಾಗಿ ಇದೆ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಶಾತೋದರಿ ಅಂದರೆ ಕೃಶವಾದ ಮಧ್ಯವುಳ್ಳವಳು, ಅಂದರೆ ಇಲ್ಲಿ ನಡುವಿನ ಭಾಗವನ್ನು ವರ್ಣಿಸಲಾಗಿದೆ ದೇವಿಯ. ಇದು ಕೃಶವಾದ ಮಧ್ಯವುಳ್ಳವಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಇದು 10 ಹೆಸರಿನ ಅರ್ಥ, 120 ಇನ್ನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು 131 140 ಹೆಸರಿನ ಅರ್ಥವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.